हाई एलू नमस्कार ना विनोद कुमार के स्नेहितर वो वीडियो ना इंपारटेंट टापिक बैंक मतलब अदनपे निम्ब बोर्ड एक्साम आगेबूब नहीं एस एस एल सी आगे पी सी आगे अथवा डिग्री एक्साम्स यदि एक्साम्स फाइव डेस् मुंचे अथवा वन वीक मुंचे नहींनो मत यी स्कोर इंक्रीज मोबाइल यहाँ निम्हे किलो इंपारटेंट आगे टिप्स वीडियो हेल्ता होती भाला व्यार्थी कमेंट मतलब वीडियोस अंत सो निगोस्कर एक्साम इन स्वल्प दिन हत्या यहाँ रीति नम मैंड सेट बे कूड़ा मतलब एस एस एल सी एंड सेकेंड पी सी व्यार्थी भाला हेल्प इन वीडियो लाइक लाइक मत नम चल सब्सक्राइब सब्सक्राइब मत अद्वर पक बो बेल प्रेस याद रीति निम्हे हेल्पफुल आगे वीडियोस अपलोड नहीं मिस नोड़बू निम्म फ्रेंड्सू कूड़ा शेयर वीडियो स्ने टाइम वेस्ट मोदी बेड बनी वीडियोन शुरू में स्नेहितरे नावु यावदे एग्जाम्स आगिरबहुदु अदरल्लू मेन आगि बोर्ड एग्जाम्स आगिद्रे इवाग निमगे इर्तल्ल ओंद 5 डेस् उळिदिदे अंदुकोळ्ळि एग्जाम्गे निमगे 5 डेस् आगिरबहुदु 10 डेस् आगिरबहुदु उळिदिरुत्ते 5 डेस् अनादरू उळिदिद्रे नीवु ई ओंद वीक अथवा ओंद 5 डेस् इदल्ल इदु निमगे गोल्डन टाइम ई टाइम मत्ते बरल्ल ನೀವು ವರ್ಷಪೂರ್ತಿಯಿಂದ ಓದಿದರೋ ಇಲ್ವೋ ಅದು ಮ್ಯಾಟರ್ ಆಗುತ್ತೆ ಬಟ್ ವರ್ಷಪೂರ್ತಿನೂ ಓದಿಲ್ಲ ಅಂದ್ರೆ ಈ 5 ಡೇಸ್ ಆದರೂ ನೀವು ಓದಲೇಬೇಕು ಯಾಕಪ್ಪ ಅಂದ್ರೆ ಈ 5 ಡೇಸ್ ನೀವು ವರ್ಷಪೂರ್ತಿ ಓದಿ ಈ 5 ಡೇಸ್ ನೀವು ಓದಿಲ್ಲ ಅಂದ್ರೂ ಕೂಡ ನಿಮ್ಮ ಪೇಪರ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ನಿಮಗೆ ಮಾರ್ಕ್ಸ್ ಜಾಸ್ತಿ ಬರಲ್ಲ ವರ್ಷಪೂರ್ತಿ ಓದಿ ಪ್ಲಸ್ ಈ 5 ದಿನಾನೂ ಚೆನ್ನಾಗಿ ಎಫರ್ಟ್ ಹಾಕಿ ಓದಿದ್ರೆ ನೀವು 100% ನೀವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚೇ ತೆಗಿಬಹುದು ಮಾರ್ಕ್ಸ್ ಓಕೆ ಇನ್ನು ಯಾರ್ಯಾರು ಏನು ಓದೇ ಇಲ್ಲ ಅನ್ನೋರು ಕೂಡ ಈ 5 ಡೇಸ್ 5 ದಿನ ಓದಿದ್ರೆ ನೀವು 5 ಡೇಸ್ ಓದಿದ್ರೆ ನೀವು ಪಾಸ್ ಆಗಬಹುದು ಅಥವಾ ಒಂದು ಆವರೇಜ್ ಸ್ಕೋರ್ ಅನ್ನು ತೆಗಿಬಹುದು ಇನ್ನು ಕೆಲವೊಬ್ಬರು ಎಕ್ಸ್ಟ್ರಾ ಆರ್ಡಿನರಿ ಸ್ಟೂಡೆಂಟ್ಸ್ ಚೆನ್ನಾಗಿ ಸ್ಕೋರ್ ಕೂಡ ಮಾಡಬಹುದು ಹಾಗಾಗಿ ಈ 5 ಡೇಸ್ ಬಹಳ ಇಂಪಾರ್ಟೆಂಟ್ ಈ ಗೋಲ್ಡನ್ ಟೈಮ್ ನ ವೇಸ್ಟ್ ಮಾಡಕ ಹೋಗಬೇಡಿ ನಿಮ್ಮ ಡಿಸ್ಟ್ರಾಕ್ಷನ್ಸ್ ಆಗಿರಬಹುದು ಇವ ಫಾರ್ ಎಕ್ಸಾಂಪಲ್ ಇನ್ನ 5 ಡೇಸ್ ಇದೆ ಇವ ನೀವು ಮೊಬೈಲ್ ನ ದೂರ ಇಡಬಹುದು ಮೊಬೈಲ್ ಯೂಸೇ ಮಾಡಕ ಹೋಗಬೇಡಿ ಯಾಕಪ್ಪಾಂದ್ರೆ ನಿಮ್ಮ ಎಸ್ಎಸ್ಎಲ್ಸಿ ಎಕ್ಸಾಮ್ಸ್ ಬರ್ತಾ ಇದೆ ನಿಮ್ಮ ಎಕ್ಸಾಮ್ಸ್ ಮುಗಿದ ಮೇಲೆ ಎಕ್ಸಾಮ್ಸ್ ಕಂಪ್ಲೀಟ್ ಆದಮೇಲೆ ಆಮೇಲೆ ನೀವು ಯಾವುದಾದ್ರೂ ಮೂವಿ ನೋಡ್ಕೊಳ್ಳಿ ಎಕ್ಸಾಮ್ ಮುಗಿದ ಕೂಡಲೇ ನಿಮಗೆ ರಜೆನೇ ಇರುತ್ತೆ ಹಾಲಿಡೇಸ್ ಇರುತ್ತೆ ಎಕ್ಸಾಮ್ ಮುಗಿದ ಮೇಲೆ ನೀವು ಕಂಟಿನ್ಯೂ ಒಂದು ತಿಂಗಳು ಮೊಬೈಲ್ ಯೂಸ್ ಮಾಡಿ ಮೂವಿಸಿಗೆ ಹೋಗ್ರಿ ಎಂಟರ್ಟೈನ್ಮೆಂಟ್ ತಗೋರಿ ಏನಾದರೂ ಮಾಡಿ ಎಕ್ಸಾಮ್ ಮುಗಿಯೋ ತನಕ ಮಾತ್ರ ಇವಾಗ 1 ಮಂತ್ ನೀವು ಸ್ವಲ್ಪ ಎಕ್ಸಾಮ್ ಟೈಮ್ನಲ್ಲಿ ಎಲ್ಲವನ್ನ ಡಿಸ್ಟ್ರಾಕ್ಷನ್ ಅನ್ನು ಬಿಟ್ಟು ಚೆನ್ನಾಗಿದನ್ನ ಓದೋಕಷ್ಟೇ ಟೈಮ್ ಮೇಂಟೇನ್ ಮಾಡಿ ಓದೋದು ಬಿಟ್ಟು ಬೇರೆ ಏನು ಕೆಲಸ ಇರಬಾರದು ಈ 5 ದಿನ ಓದೋದಷ್ಟೇ ನಿಮ್ಮ ಕೆಲಸ ಇರಬೇಕು ಎಕ್ಸಾಮ್ ಇನ್ ಬಿಟ್ವೀನ್ ಡೇಸ್ ಬಂದರೂ ಕೂಡ ಅದರಲ್ಲೂ ಕೂಡ ಓದೋದಷ್ಟೇ ನಿಮ್ಮ ಕೆಲಸ ಆಗಿರಬೇಕು ಸೊ ಜಾಸ್ತಿ ಎಂಟರ್ಟೈನ್ಮೆಂಟ್ಗೆ ಓದ್ಕೊಡೋಕೆ ಹೋಗಬೇಡಿ ನಿಮ್ಮ ಡಿಸ್ಟ್ರಾಕ್ಷನ್ಸ್ ಯಾವುದೇ ಇರಲಿ ಫಾರ್ ಎಕ್ಸಾಂಪಲ್ ವಾಟ್ಸಪ್ ಆಗಿರಲಿ ಇನ್ಸ್ಟಾಗ್ರಾಮ್ ಆಗಿರಲಿ ನಿಮ್ಮ ಮೊಬೈಲ್ ಆಗಿರಲಿ ಓಕೆ ನಿಮ್ಮದು ಏನಾದರೂ ಬೇರೆ ಹೊರಗಡೆ ಹೋಗಿ ಆಟ ಆಡೋವಂಥದ್ದು ಏನಾದರೂ ಕ್ರಿಕೆಟ್ ಆಡೋವಂಥದ್ದು ಈ ರೀತಿ ಏನಾದರೂ ಇದ್ದರೂ ಕೂಡ ಈ ಒಂದು 5 ಡೇಸ್ ಅವಾಯ್ಡ್ ಮಾಡಿ 1 ಮಂತ್ ಅಷ್ಟೇ ನಿಮ್ಮ ಎಕ್ಸಾಮ್ಸ್ ಇರೋ ನಿಮ್ಮ ಎಕ್ಸಾಮ್ಸ್ ಮುಗಿದ ತಕ್ಷಣ ನೀವು ಅದನ್ನೇ ಮಾಡಿ ಫುಲ್ ಒಂದು ತಿಂಗಳು ಅದನ್ನೇ ಮಾಡಿ ಅವಾಗ ಎಂಜಾಯ್ ಮಾಡಿ ಬೇಡನಲ್ಲ ಬಟ್ ಎಕ್ಸಾಮ್ ಇರೋ ಟೈಮ್ನಲ್ಲಿ ಡೋಂಟ್ ವೇಸ್ಟ್ ಯುವರ್ ಟೈಮ್ ಓಕೆ ಈ 5 ಡೇಸ್ ಮಾತ್ರ ಭಾಳ ಇಂಪಾರ್ಟೆಂಟ್ ಬರೀ ಓದೋದಷ್ಟೇ ನಿಮ್ಮ ಕೆಲಸ ಆಗಿರಬೇಕು ಸ್ನೇಹಿತರೆ ನೆಕ್ಸ್ಟ್ ನೋಡೋಣ ಭಾಳಷ್ಟು ಜನ ಕೇಳ್ತಾ ಇದ್ರು ನಾವು ಈ 5 ಡೇಸ್ನಲ್ಲಿ ಏನೇನು ಓದಬೇಕು ಯಾವ ರೀತಿ ರಿವೈಸ್ ಮಾಡಬೇಕಂತ ನೀವು ಏನು ಓದಬೇಕಂದ್ರೆ ನೀವು ಒಂದು ನೋಟ್ಸ್ ಅಂತ ಮಾಡ್ಕೊಂಡಿರ್ತೀರಾ ನಿಮ್ಮ ಶಾರ್ಟ್ ನೋಟ್ಸ್ ಇರುತ್ತಾ ಆ ನೋಟ್ಸ್ನೇ ಓದಬೇಕು ನೀವು ಟೆಕ್ಸ್ಟ್ ಬುಕ್ ಇವಾಗ 5 ಡೇಸ್ನಲ್ಲಿ ಟೆಕ್ಸ್ಟ್ ಬುಕ್ ಓದ್ತೀನಿ ನಾನು ಫುಲ್ ಟೆಕ್ಸ್ಟ್ ಬುಕ್ ಎಲ್ಲ ಓದ್ತೀನಿ ಆಗೋದಿಲ್ಲ ಕೆಲಸ ಯಾಕಂದರೆ ಫುಲ್ ಆಗಿ ಬರೀ ಟೆಕ್ಸ್ಟ್ ಬುಕ್ ಓದಿದ್ರೆ ಟೆಕ್ಸ್ಟ್ ಬುಕ್ನಲ್ಲಿ ಇಂಪಾರ್ಟೆಂಟ್ ಇರೋದಷ್ಟೇ ಓದೋಂಗಿದ್ರೆ ಟೆಕ್ಸ್ಟ್ ಬುಕ್ ಓದ್ಬೋದು ಆದರೆ ನೀವು ಇಂಪಾರ್ಟೆಂಟ್ ಇರೋದನ್ನೇ ನೋಟ್ಸ್ ಮಾಡಿರ್ತೀರಿ ಕ್ವೆಶನ್ ಆನ್ಸರ್ಸ್ ಬರ್ಕೊಂಡಿರ್ತೀರಿ ನೋಟ್ಸ್ನ ಆ ನೋಟ್ಸ್ನ ಓದಿ ಕೆಲವೊಂದರು ಶಾರ್ಟ್ ನೋಟ್ಸ್ ಮಾಡಿರ್ತೀರ ಆ ನೋಟ್ಸ್ನ ಓದಿ ಓಕೆ ಕೆಲವೊಂದು ಡಯಾಗ್ರಾಮ್ಸ್ ಆಗಿರ್ಬೋದು ಪ್ರಾಕ್ಟಿಕಲ್ ಸಬ್ಜೆಕ್ಟ್ಗೆ ಪ್ರಾಕ್ಟೀಸ್ ಮಾಡಿ ಎಕ್ಸಸೈಸ್ನ ಬಿಡಿಸಿ ಓಕೆ ನಿಮ್ಮ ಪ್ರಾಬ್ಲಮ್ಸ್ ಮಾಡಿರ್ತಾರಲ್ಲ ಅವನ್ನೇ ಇನ್ನೊಮ್ಮೆ ನೀವು ಮಾಡೋಕ್ಕೆ ಟ್ರೈ ಮಾಡಿ ಜಾಸ್ತಿ ಓದೋದಕ್ಕೆ ಟೈಮ್ ಕೊಡಿ ಮತ್ತು ನೀವು ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮ ನೋಟ್ಸನ್ನೇ ಓದಿ ಟೆಕ್ಸ್ಟ್ ಬುಕ್ ಓದೋಕೆ ಹೋಗ್ಬೇಡಿ ಯಾಕಂದರೆ ಟೆಕ್ಸ್ಟ್ ಬುಕ್ನಲ್ಲಿ ಡೆಪ್ತ್ ನಾಲೆಜ್ ಇರುತ್ತೆ ನೀವು ಡೆಪ್ತ್ ನಾಲೆಜನ್ನು ಈ ಟೈಮ್ನಲ್ಲಿ ಪಡ್ಕೊಳೋದು ಫಸ್ಟಿಗೆ ಟೆಕ್ಸ್ಟ್ ಬುಕ್ ಓದಿದರೆ ಒಳ್ಳೆಯದು ಓಕೆ ಇವಾಗ ಮಾತ್ರ ನೀವು ನೋಟ್ಸೇ ಓದಿ ಓಕೆ ನೋಟ್ಸ್ ಓದಿದರೆ ನೀವು ಸಾಧ್ಯವಾದಷ್ಟು ಮಟ್ಟಿಗೆ ಮೇನ್ ಅಷ್ಟೇ ಓದ್ಕೊಂಡು ಹೋಗ್ತೀರಾ ನಿಮ್ಮ ಎಕ್ಸಾಮ್ಸಿಗೆ ಏನು ಬರುತ್ತೆ ಅದನ್ನು ಓದ್ದಂಗೆ ಆಗುತ್ತೆ ಇಂಪಾರ್ಟೆಂಟ್ ಇರೋಂಥ ನೋಟ್ಸ್ ಆಗಿರ್ಬೋದು ನಿಮ್ಮ ಕ್ವೆಶನ್ ಆನ್ಸರ್ಸ್ ಇರುತ್ತೆ ನಿಮ್ಗೆ ಆಲ್ರೆಡಿ ನಿಮ್ಮ ಟೀಚರ್ಸ್ ಕೊಟ್ಟಿರ್ತಾರೆ ನಿಮ್ಮ ಲೆಕ್ಚರ್ಸ್ ಕೊಟ್ಟಿರ್ತಾರೆ ನೋಟ್ಸ್ ಅಂತ ನೋಟ್ಸ್ನ ಓದಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಬಂದುಬಿಟ್ಟು ನೀವು ಇವಾಗ ಎಕ್ಸಾಮ್ ಇದೆ ಅಂತ ಟೆನ್ಷನ್ನಲ್ಲಿ ನಿದ್ದೆ ಮಾಡೋದು ಬಿಡೋದಾಗಿರ್ಬೋದು ಊಟ ಚೆನ್ನಾಗಿ ಮಾಡದೇ ಇರೋದಿರ್ಬೋದು ಈ ರೀತಿ ಮಾಡೋಕೆ ಹೋಗ್ಬೇಡಿ ದಿನಕ್ಕೆ 6-7 ಗಂಟೆ ಚೆನ್ನಾಗಿ ನಿದ್ದೆ ಮಾಡಿ ಯಾಕಂದರೆ ನಿಮ್ಮ ಓದೋದ್ರಿಂದ ನಿಮ್ಮ ಮೈಂಡ್ಗೂ ಕೂಡ ರೆಸ್ಟ್ ಬೇಕು ನೀವು ಓದಿದ್ದಲ್ಲಿ ಫೀಡ್ ಆಗಬೇಕಲ್ಲ ಮೈಂಡಲ್ಲಿ ಅದು ಬಿಟ್ಟು ಕಂಟಿನ್ಯೂ ರಾತ್ರಿಯೆಲ್ಲ ಫುಲ್ಲು ಓದೋದು ಓಕೆ ದಿನಕ್ಕೆ ಒಂದು 3-4 ಗಂಟೆ ಮಲ್ಕೊಳ್ಳೋದು ಈ ರೀತಿ ಮಾಡೋಕೆ ಹೋಗ್ಬೇಡಿ ಫುಲ್ಲು ನೀವು ಆ ರೀತಿ ಇವಾಗ ಸ್ಟ್ರೆಸ್ ತಣಕ್ಕೆ ಹೋಗ್ಬೇಡಿ ಓಕೆ ಸಾಧ್ಯವಾದಷ್ಟು ಮಟ್ಟಿಗೆ ಎಫರ್ಟ್ ಹಾಕಿ ಬಟ್ 6-7 ಗಂಟೆ ನಿದ್ದೆ ಮಾಡಿ ಓಕೆ ಮಿನಿಮಮ್ 6 or 7 ಅವರ್ಸ್ ಮಾಡೋಕ್ಕೆ ಟ್ರೈ ಮಾಡಿ ಓಕೆ ಮತ್ತು ಚೆನ್ನಾಗಿ ಊಟ ಮಾಡಿ ಹೆಲ್ತ್ ಕಡೆ ಇಂಪಾರ್ಟೆನ್ಸ್ ಕೊಡಿ ಯಾಕಂದರೆ ನಿಮ್ಮ ಹೆಲ್ತ್ ಏನಾದರೂ ಎಕ್ಸಾಮ್ ಬರೆಯುವಾಗ ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ನೀವು ಎಕ್ಸಾಮ್ ಬರ್ದಂಗೆ ಆಗಲ್ಲ ನಿಮ್ಮ ಮಾರ್ಕ್ಸ್ ಕಡಿಮೆ ಬರುತ್ತೆ ಓಕೆ ಎಕ್ಸಾಮ್ ಬರೆಯೋಕೆ ಕುಂತಿರ್ತೀರಿ ಆವಾಗೇ ತಲೆನೋವು ಬರ್ತಾ ಇರುತ್ತೆ
ಓಕೆ ಅವಾಗಲೇ ಏನಾದರೂ ನಿಮ್ಮ ಹೆಲ್ತ್ ಕಂಡೀಷನ್ ಚೆನ್ನಾಗಿಲ್ಲ ಅಂದರೆ ಎಕ್ಸಾಮ್ ಬರೆಯೋಕ್ಕಾಗಲ್ಲ ನಿಮಗೆ ಆ ರೀತಿ ನೀವು ಮಾಡ್ಕೊಳಕ್ಕೆ ಹೋಗಬೇಡಿ ಯಾಕಂದ್ರೆ ಎಲ್ಲ ವೇಸ್ಟ್ ಆಗುತ್ತೆ ಅದರ ಸಲುವಾಗಿ ಹೆಲ್ತ್ ಕಡೆ ಕೂಡ ಇಂಪಾರ್ಟೆನ್ಸ್ ಕೊಡಿ ಸ್ನೇಹಿತರೆ ನೆಕ್ಸ್ಟು ಈ 5 ದಿನ ಇದೆಲ್ಲ ನೀವು ಪ್ರಾಕ್ಟೀಸ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್ ಆಗಿರ್ಬೋದು ಓಕೆ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಬಿಟ್ಟಿರ್ತಾರೆ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಆಗಿರ್ಬೋದು ನಿಮಗೆ ಪ್ರಿಪರೇಟರಿ ಎಕ್ಸಾಮ್ಸ್ ಮಾಡಿರ್ತಾರೆ ಅದರಲ್ಲಿ ಯಾವ್ಯಾವ ಕ್ವೆಶ್ಚನ್ಸ್ಗಳು ಬಂದಿದೆ ಆ ಕ್ವೆಶ್ಚನ್ಸ್ಗಳನ್ನು ಮಾತ್ರ ಖಂಡಿತವಾಗಿ ಓದೇ ಓದಿ ಓಕೆ ಅವನ್ನ ಮಾತ್ರ ಬಿಡಕ್ಕೆ ಹೋಗಬೇಡಿ ಅವನ್ನ ಯಾಕಂದ್ರೆ ಇಂಪಾರ್ಟೆಂಟ್ ಇರೋದಕ್ಕೆ ಅಲ್ಲಿ ಎಕ್ಸಾಮ್ಸ್ನಲ್ಲಿ ಬಂದಿರುತ್ತೆ ಅವನ್ನ ಓದಿ ಆಮೇಲೆ ನಿಮ್ಮ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಆಗಿರ್ಬೋದು ನೀವೇ ಕೆಲವೊಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ನ ಪ್ರಿಪೇರ್ ಮಾಡ್ಕೊಂಡಿದ್ರೆ ಅವನ್ನ ಓದಿ ಸ್ಯಾಂಪಲ್ ಪೇಪರ್ಸ್ ಆಗಿರ್ಬೋದು ಮತ್ತು ನಿಮ್ಮ ಟೀಚರ್ಸ್ ಪಾಠ ಮಾಡುವಾಗ ಈ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಇದು ಎಕ್ಸಾಮ್ನಲ್ಲಿ ಕೇಳೇ ಕೇಳ್ತಾರೆ ಅಂತ ಹೇಳಿರ್ತಾರೆ ಸೊ ಅಂಥ ಕಾನ್ಸೆಪ್ಟನ್ನು ಮಾತ್ರ ಬಿಡೋಕ್ಕೆ ಹೋಗಬೇಡಿ ಅಂಥವನ್ನು ಸದ್ಯದ ಮಟ್ಟಿಗೆ ಓದಿ ಅಂಥವನ್ನು ಬಿಟ್ಟು ಎಕ್ಸಾಮ್ ಬಂದಾಗ ಇದು ಅವಾಗ ಹೇಳಿದ್ರೆ ಇಂಪಾರ್ಟೆಂಟ್ ಅಂತ ನಾನು ಓದಲಿಲ್ಲ ಹಾಗೆ ಬಂದುಬಿಟ್ಟೆ ಈ ರೀತಿ ಮಾಡ್ಕೊಳಕ್ಕೆ ಹೋಗಬೇಡಿ ಅಂಥ ಇಂಪಾರ್ಟೆನ್ಸ್ ಇರೋವನ್ನೆಲ್ಲ ಫಸ್ಟ್ ಕಂಪ್ಲೀಟ್ ಮಾಡಿ ಅವನು ಓಕೆ ಸ್ನೇಹಿತರೆ ನಮಗೆ ಓಸ್ವಾಲ್ ಅವರು ಒಂದು ಬುಕ್ನ ಕಳಿಸ್ಕೊಟ್ಟಿದ್ದಾರೆ ಈ ಬುಕ್ ಬಗ್ಗೆ ಒಂದು ನಿಮಿಷ ನಾನು ಮಾತಾಡ್ತೀನಿ ಸ್ನೇಹಿತರೆ ಒಂದು ವಿಡಿಯೋದಲ್ಲಿ ನಿಮಗೆ ಈ ಬುಕ್ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿದರೆ ಇದು 2022ನೇ ಎಕ್ಸಾಮ್ಗೆ ಬರುವಂಥದ್ದು ಓಸ್ವಾಲ್ ಕಂಪ್ನಿಯಿಂದ ಕರ್ನಾಟಕ ಪಿ ಯು ಸಿ ಸ್ಯಾಂಪಲ್ ಕ್ವೆಶನ್ ಪೇಪರ್ಸ್ ಅಂತ ಕರಿತಾ ಬರ್ತೀವಿ ಕ್ವೆಶನ್ ಬ್ಯಾಂಕ್ ರೀತಿದ್ದು ಅಕೌಂಟೆನ್ಸಿ ಸಬ್ಜೆಕ್ಟ್ ಸೆಕೆಂಡ್ ಪಿ ಯು ಸಿಯವ್ರದ್ದು ನೋಡ್ತಾ ಬಂದರೆ ಇದರಲ್ಲಿ ಏನೇನಿದೆ ಅಂದರೆ ಲೇಟೆಸ್ಟ್ ಸಾಲ್ವ್ಡ್ ಕ್ವೆಶನ್ ಪೇಪರ್ಸ್ ಇದೆ ಮತ್ತು ಲೇಟೆಸ್ಟ್ ಸಾಲ್ವ್ಡ್ ಮಾಡೆಲ್ ಕ್ವೆಶನ್ ಪೇಪರ್ಸ್ ಇದೆ ಮತ್ತು ಮೈಂಡ್ ಮ್ಯಾಪ್ಸ್ಗಳಿದೆ ಮತ್ತು ಟಾಪರ್ ಒಂದು ಆನ್ಸರ್ ಶೀಟ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ಏನಿದೆ ಅಂತ ಸ್ವಲ್ಪ ನೋಡ್ತಾ ಹೋಗೋಣ ಕಂಟೆಂಟ್ಸ್ ನೋಡ್ತಾ ಬಂದರೆ ಪಿ ಯು ಸಿ ಸೆಕೆಂಡ್ ಸಾಲ್ವ್ಡ್ ಪೇಪರ್ 2020 ಇದೆ ಲಾಸ್ಟ್ ನಿಮಗೆ ನಡೆದಿದ್ದು ಮತ್ತು 2019 ಕೂಡ ಪಿ ಯು ಸಿ ಕ್ವೆಶನ್ ಪೇಪರ್ ಇದೆ ಮತ್ತು ಟಾಪರ್ಸ್ ಆನ್ಸರ್ ಶೀಟ್ ಕೂಡ ಇದೆ ಮತ್ತು ಕೆಲವೊಂದು ನಿಮಗೆ ಒಂದು 10-15 ಸ್ಯಾಂಪಲ್ ಕ್ವೆಶನ್ ಪೇಪರ್ಸ್ ಕೂಡ ಕೊಟ್ಟಿದ್ದಾರೆ ನೋಡ್ತಾ ಬಂದರೆ ಇದರಲ್ಲಿ ಯಾವ ರೀತಿ ಕ್ವೆಶನ್ ಪೇಪರ್ ಕೊಟ್ಟಿದ್ದೆ ಅಂದರೆ ಸೆಕೆಂಡ್ ಪಿ ಯು ಸಿ ಮಾರ್ಚ್ 2020 ಇದರಲ್ಲಿ ಏನು ಕ್ವೆಶನ್ ಪೇಪರ್ ಬಂದಿತ್ತು ಕ್ವೆಶನ್ ಪೇಪರ್ ಕೊಟ್ಟಿದ್ದಾರೆ ಕ್ವೆಶನ್ ಪೇಪರ್ ಆದಮೇಲೆ ನಿಮಗೆ ಸೊಲ್ಯೂಷನ್ಸ್ ಕೂಡ ಕೊಟ್ಟಿದ್ದಾರೆ ಅದೇ ನೆಕ್ಸ್ಟ್ ನಿಮಗೆ 2019 ಕ್ವೆಶನ್ ಪೇಪರ್ ನೋಡ್ತಾ ಬಂದರೆ ಅದರಲ್ಲಿ ಒಂದು ಟಾಪರ್ ಆನ್ಸರ್ ಶೀಟ್ ಕೂಡ ಕೊಟ್ಟಿದ್ದಾರೆ ಈ ರೀತಿ ನಿಮಗೆ ಒಂದು 2019 ಕ್ವೆಶನ್ ಪೇಪರ್ ಇದು ಇದರಲ್ಲಿ ಯಾವ ರೀತಿ ಒಬ್ಬ ಟಾಪರ್ ಆನ್ಸರ್ನ ಬರೆದಿರ್ತಾನೆ ಅನ್ನೋದನ್ನು ಕೂಡ ಈ ಬುಕ್ನಲ್ಲಿ ನಿಮಗೆ ಕೊಡ್ತಾ ಬಂದಿದ್ದಾರೆ ನೆಕ್ಸ್ಟ್ ನಾವು ನೋಡ್ತಾ ಬಂದರೆ ಇದರಲ್ಲಿ ಮೈಂಡ್ ಮ್ಯಾಪ್ಸ್ ಇದೆ ಮೈಂಡ್ ಮ್ಯಾಪ್ಸ್ ನೋಟ್ಸ್ ಕೂಡ ಕೊಟ್ಟಿದ್ದಾರೆ ಮತ್ತು ಆನ್ ಟಿಪ್ಸ್ ನೋಟ್ಸ್ ಅಂತಲೂ ಕೊಟ್ಟಿದ್ದಾರೆ ಅಂದರೆ ಒಂದು 2 ಮಾರ್ಕ್ಸ್ ಆಗಿರ್ಬೋದು ಯಾವ ರೀತಿ ಪ್ರಾಬ್ಲಮ್ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡೋದು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ ಚಾಪ್ಟರ್ ವೈಸ್ ನೆಕ್ಸ್ಟ್ ನಿಮಗೆ ಕೆಲವೊಂದು ಟಾಪರ್ಸ್ ಆನ್ಸರ್ ಶೀಟ್ಸ್ ಕೊಟ್ಟಿದ್ದಾರೆ ನಿಮಗೆ ಇವೆಲ್ಲ ಸ್ಯಾಂಪಲ್ ಕ್ವೆಶನ್ ಪೇಪರ್ಸ್ ಈ ರೀತಿ ಒಂದು 10-13 ತನಕ ನಿಮಗೆ ಸ್ಯಾಂಪಲ್ ಕ್ವೆಶನ್ ಪೇಪರ್ಸ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಬುಕ್ನ ನೀವು ಆನ್ಲೈನಲ್ಲಿ ಡಿಸ್ಕ್ರಿಪ್ಷನ್ನ ಲಿಂಕ್ ಇದೆ ಅದನ್ನು ನೋಡಿ ಆದರೂ ಪರ್ಚೇಸ್ ಮಾಡ್ಬೋದು ಅಥವಾ ನೀವು ಆಫ್ಲೈನ್ ಸ್ಟೋರ್ಗೆ ವಿಸಿಟ್ ಮಾಡಿ ಈ ಬುಕ್ನ ನಿಮ್ಮ ಕೈಯಲ್ಲೇ ಇಟ್ಕೊಂಡು ನೋಡಿ ನಿಮ್ಗೆ ಇಷ್ಟ ಆದರೆ ನೀವು ತಗೋಬೋದು ಅಂತ ಹೇಳ್ತಾರೆ ನೆಕ್ಸ್ಟ್ ನೋಡೋಣ ಸ್ಟೇ ಮೋಟಿವೇಟೆಡ್ ಆ್ಯಂಡ್ ಕಾನ್ಫಿಡೆನ್ಸ್ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆಂಟ್ ಇರ್ಬೋದು ಏ ನಾನು ಅನ್ಕೊಂಡಿನಪ್ಪ 90+ ಮಾಡ್ತೀನಿ ನಾನು ಮಾರ್ಕ್ಸ್ ಮಾಡೇ ಮಾಡ್ತೀನಿ ಎಷ್ಟಾಗುತ್ತೆ ಅಷ್ಟು ಎಫರ್ಟ್ ಹಾಕೇ ಹಾಕ್ತೀನಿ ಉಳಿದಿದ್ದ ದೇವ್ರ ಕೈಗೈತಿ ಬಟ್ ನಾನು ಮಾತ್ರ ನನ್ನ ಎಫರ್ಟ್ ಹಾಕೇ ಹಾಕ್ತೀನಿ 100% ನಾನು ಮೋಟಿವೇಟೆಡ್ ಆಗಿದ್ದೀನಿ ನಾನು ತೆಗಿತೀನಿ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು ನಾನು 90% ತೆಗೆದೇ ತೆಗಿತೀನಿ ಈ ರೀತಿ ಕಾನ್ಫಿಡೆನ್ಸ್ ಇರಬೇಕು ಯಾಕಂದರೆ ಇಡೀ ಜಗತ್ತು ನಿಮ್ಮನ್ನು ನಂಬಲಿಲ್ಲ ನೀವಷ್ಟೇ ನಿಮ್ಮನ್ನು ನಂಬಿದ್ರೂ ಕೂಡ ನೀವು ಸಾಧಿಸ್ಬೋದು ಆದರೆ ಇಡೀ ಜಗತ್ತು ನೀವು ಸಾಧಿಸ್ತೀರಿ ಅಂತ ಅಂದ್ಕೊಂಡಿರುತ್ತೆ ನಿಮಗೆ ಒಳಗಡೆಯಿಂದ ಏ ನನ್ನ ಕೈಲಿ ಆಗಲ್ಲ ಬಿಡಪ್ಪ ನಾನು ಅಷ್ಟೆಲ್ಲ ಸ್ಕೋರ್ ಮಾಡೋಕ್ಕಾಗಲ್ಲ ನನ್ನ ಕೈಲಿ ಈ ರೀತಿ ನಿಮ್ಗೆ ಅನಿಸಿದರೆ ನೀವು ಸ್ಕೋರ್ ಮಾಡೋಕ್ಕಾಗಲ್ಲ ಸೊ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಲಿ ಬಿಟ್ಬಿಡಿ ಜಗತ್ತು ನೀವು ಏ ಇವನಲ್ಲಿ ಓದ್ತಾನೆ ಬಿಡಪ್ಪ ಇವನ ಕೈಲಿ ಎಲ್ಲಾಗುತ್ತೆ ಈ ರೀತಿ ಏನಾದರೂ ಅನ್ನಲಿ ಅವೆಲ್ಲ ತಲೆ ಕೆಡಿಸ್ಕೊಂಡ್ಬಿಡಿ ನಿಮಗೆ ನಿಮ್ಮ ಮನಸ್ಸಿನಲ್ಲಿ ಹಾಂ ನಾನು ಮಾಡೇ ಮಾಡ್ತೀನಿ ಈ ರೀತಿ ಕಾನ್ಫಿಡೆಂಟ್ ಆಗಿರಲಿ ಈ ಎಷ್ಟು ಟೈಮ್ ಉಳಿದಿದೆ ಅದನ್ನು ನಾನು ಯುಟಿಲೈಸ್ ಮಾಡ್ಕೊತೀನಿ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊತೀನಿ ಯಾವುದೇ ರೀತಿ ಬೇರೆ ಡಿಸ್ಟ್ರಾಕ್ಷನ್ಸ್ ಕಡೆ ಹೋಗಲ್ಲ ಬಟ್ ನಾನು ಮಾತ್ರ ಓದೋಕ್ಕೆ ಕುಂತು ಚೆನ್ನಾಗಿ ಓದಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಬರೆಯೋದನ್ನು ಕಲಿತು ರೈಟಿಂಗ್ನ ಇಂಪ್ರೂವ್ ಮಾಡಿಕೊಂಡು ಯಾವ ರೀತಿ ಬರಿಬೇಕಂತ ಕಲಿತು ಆಲ್ರೆಡಿ ಭಾಳಷ್ಟು ವೀಡಿಯೋ ಮಾಡಿದ್ದೀನಿ ಪೇಪರ್ ಪ್ರೆಸೆಂಟೇಷನ್ ಸ್ಕಿಲ್ ಅನ್ನೋ ವೀಡಿಯೋ ಕೂಡ ಮಾಡಿದ್ದೀನಿ ಅದನ್ನು ಕೂಡ ನೀವು ರೀಸೆಂಟ್ ವೀಡಿಯೋಸ್ನಲ್ಲಿ ನೋಡ್ಬೋದು ನೆಕ್ಸ್ಟ್ ವೀಡಿಯೋ ರೈಟಿಂಗ್ ಸ್ಕಿಲ್ಸ್ ಯಾರ್ಯಾರಿಗೆ ಅಕ್ಷರ ದುಂಡಾಗಲ್ಲ ಅಂತ ರೈಟಿಂಗ್ ಸ್ಕಿಲ್ಸ್ ಯಾವ ರೀತಿ ನಾವು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಡ್ತೀನಿ ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಲಿ ಬಿ ಕಾನ್ಫಿಡೆಂಟ್ ಹಾಗೆ ಆಗುತ್ತೆ ಅಂತನೋ ಛಲ ಇರಲಿ ಓದಿ ಓಕೆ ಸ್ನೇಹಿತರೆ ಲಾಸ್ಟಿಗೆ ಬರೋಣ ಲಾಸ್ಟಿಗೆ ಬಂದುಬಿಟ್ಟು ಗಿವ್ ಯುವರ್ 100% ಸ್ನೇಹಿತರೆ ಒಂದು ಸೆಂಟೆನ್ಸ್ ಹೇಳ್ತೀನಿ ಅದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ ಎಫರ್ಟ್ಸ್ ಇಸ್ ಈಕ್ವಲ್ಸ್ ಟು ಸಕ್ಸಸ್ ನೀವೆಷ್ಟು ಎಫರ್ಟ್ಸ್ ಹಾಕ್ತಿರೋ ಅಷ್ಟು ಸಕ್ಸಸ್ ಸಿಗುತ್ತೆ ನೀವೆಷ್ಟು ಚೆನ್ನಾಗಿ ಓದ್ತಿರೋ ಅಷ್ಟು ನಿಮಗೆ ಮಾರ್ಕ್ಸ್ ಬರುತ್ತೆ ಓಕೆ ನೀವು ಎಫರ್ಟ್ ಹಾಕೋದನ್ನು ಬಿಡೋಕೆ ಹೋಗಬೇಡಿ ಗಿವ್ ಯುವರ್ 100% ಎಷ್ಟಾಗುತ್ತೆ ಆ 5 ಡೇಸ್ ನಾನು ಓದ್ತೀನಿ ಚೆನ್ನಾಗಿ ಓದ್ತೀನಿ ಒಂದು 12 ಅವರ್ಸ್ ಆಗಿರ್ಬೋದು 5-6 ಅವರ್ಸ್ ಅಂತ ಮಿನಿಮಮ್ ಓದಲೇಬೇಕು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇಂಪಾರ್ಟೆಂಟ್ ಇರೋದನ್ನು ಮಾತ್ರ ಬಿಡೋಕೆ ಹೋಗಬೇಡಿ ಅವನ್ನ ಚೆನ್ನಾಗಿ ಓದಿ ಪ್ರಾಕ್ಟಿಕಲ್ ಸಬ್ಜೆಕ್ಟ್ನ ಪ್ರಾಕ್ಟೀಸ್ ಮಾಡಿ ಎಕ್ಸಸೈಸಸ್ನ ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಏನೇನು ಇಂಪಾರ್ಟೆನ್ಸ್ ಅಂತ ಹೇಳಿದಾರೋ ಏನೇನು ಇಂಪಾರ್ಟೆನ್ಸ್ ಅಂತ ನಿಮಗೆ ಗೊತ್ತಿರುತ್ತೋ ಪ್ರೀವಿಯಸ್ ಇಯರ್ನಲ್ಲಿ ರಿಪೀಟ್ ಆಗಿರುತ್ತೋ ಮಾಡೆಲ್ ಕ್ವೆಶನ್ ಪೇಪರ್ನಲ್ಲಿ ಕ್ವೆಶನ್ ಬಂದಿರುತ್ತೋ ಅದೇ ಕ್ವೆಶನ್ ಅಲ್ಲ ಬಟ್ ಆ ರೀತಿ ಆ ಚಾಪ್ಟರ್ನಲ್ಲಿ ಇನ್ನೊಂದು ಕ್ವೆಶನ್ನು ಕೂಡ ಇರುತ್ತೆ ಅಂಥ ಕ್ವೆಶನ್ ಕೂಡ ಬರ್ಬೋದಲ್ವಾ ಅಂತ ಅಂದ್ಕೊಂಡು ನೀವು ಎಲ್ಲವನ್ನು ಪ್ರಾಕ್ಟೀಸ್ ಮಾಡಿ ಓದಿ ಹೋಗಿ ಚೆನ್ನಾಗಿ ಎಕ್ಸಾಮ್ ಬರೀರಿ ಅಂತ ಹೇಳ್ತಾ ಸ್ನೇಹಿತರೆ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ಎನಿ ಡೌಟ್ಸ್ ಇದ್ದರೆ ನೀವು ಕೆಳಗಡೆ ಕಮೆಂಟ್ ಮಾಡಿ
ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅದರ ಪಕ್ಕಕ್ಕೆ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು, ಧನ್ಯವಾದ, ನಮಸ್ತೆ, ಜೈ ಹಿಂದ್.